ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿರಲಿದ್ರೆ ನನ್ನ ಮನೆ ಇರುವಂಥ ರಸ್ತೆಯಲ್ಲಿ ಈ ಮರ ಏನಿದೆ, ಈ ಮರ ತುಂಬ ಕೆಳಕೊಂಡು ಲಗೇಜ್ ಆಟೋಗಳೆಲ್ಲ ಏನು ಬರುತ್ತೆ ಅದು ಬಂದಾಗ ಇದು ತಡ್ಕೊಂಡು ಆಕ್ಸಿಡೆಂಟ್ ಆಗೋದು, ಗಾಡಿಗಳೆಲ್ಲ ಡ್ಯಾಮೇಜ್ ಆಗೋದು. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ಈ ರಸ್ತೆಗೆ ಕೆಳಭಾಗಕ್ಕೆ ಏನು ಬಂದಿದೆ ಈ ಭಾಗ ಮಾತ್ರ ಕಟ್ ಮಾಡ್ಸೋಣ, ಚಾಪ್ ಮಾಡ್ಸೋಣ ಅಂತ ಅಂದ್ಕೊಂಡು ನಾನು BBMP ಅವರಿಗೆ ಮತ್ತು ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟೆ. ಆದರೆ ಯೋಚನೆ ಮಾಡಿದಾಗ ನನಗನ್ನಿಸ್ತು, ನಾವು ಯಾಕೆ ಇದನ್ನು ಕಟ್ ಮಾಡಬೇಕು, ಬೇಡ ಇರೋದ್ರಲ್ಲಿ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋಣ. ಸೊ ಯಾವುದೇ ಕಾರಣಕ್ಕೂ ಈ ಮರವನ್ನು ಕತ್ತರಿಸಬಾರ್ದು ಅಂತೇಳಿ ಡಿಸಿಷನ್ ತಗೊಂಡೆ. ನಾನು ಕಂಪ್ಲೇಂಟ್ ಕೊಟ್ಟಿದ ಪರವಾಗಿ ಪಾಪ ಅರಣ್ಯ ಇಲಾಖೆಯವರು ಮತ್ತು BBMP ಅವರು ಸಹ ಬಂದರು. ಅವರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಈ ಮರ ಏನಿದೆ ಇದು ಹೆಂಗಿದೆ ಇದನ್ನು ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ಇದನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಲ್ಲ ಅಂತ ಹೇಳ್ತಾ, ಯಾಕೆ ಕಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಇದಕ್ಕೆ ಬಂದಿದ್ದು, ಈ ಒಂದು ಮರದಿಂದ ದಿನಕ್ಕೆ 4 ಕೋಟಿ ರೂಪಾಯಿಯಷ್ಟು ಆಕ್ಸಿಜನ್ ಅಂದರೆ ಆಮ್ಲಜನಕ ಇಡೀ ನಮ್ಮ ರಸ್ತೆಯಲ್ಲಿ ನಾವು ಯಾರ್ಯಾರು ಜೀವಿಸ್ತಾ ಇದೀವಿ ಇವರಿಗೆಲ್ಲ ಸಿಗ್ತಾ ಇದೆ. ಹಾಗಾಗಿ ಇವಳು ನಮ್ಮ ಪಾಲಿಗೆ ಉಸಿರು ಕೊಟ್ಟು ಕಾಪಾಡ್ತಾ ಇರೋಂಥ ತಾಯಿ. ಸೊ ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀನಿ. ಹಾಗಾಗಿ ತಾಯಿಯಲ್ಲಿ ನಾನು ಅವಳಿಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳ್ತೀನಿ. ತಾಯಿ ಕ್ಷಮೆ ಇರಲಿ, ನಿನ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಈ ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಕಟ್ ಮಾಡಲ್ಲ, ನಿನ್ನ ಮಗನಾಗಿ ನಿನ್ನನ್ನು ನಾನು ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ. ಹಾಗೇನೆ ನೀನು ಸಹ ದಯವಿಟ್ಟು ಯಾರ ಪ್ರಾಣನೂ ತೆಗಿಬೇಡ, ಅದು ನಿನ್ನ ಜವಾಬ್ದಾರಿ, ನಿನ್ನ ಜವಾಬ್ದಾರಿ ನಂದು ಅಂತ ಹೇಳ್ತಾ, ಏನು ಬಂದಿದ್ದಾರೆ ಅರಣ್ಯ ಇಲಾಖೆಯವರು BBMP ಅವರು ಅವರಲ್ಲೂ ಕ್ಷಮೆ ಕೇಳ್ತಾ, ಮತ್ತೆ ಈ ಒಂದು ಸಜೆಷನ್ ಕೊಟ್ಟಂತ ಅಹೋರಾತ್ರ ಅವರಿಗೆ ತುಂಬೂರಿಯ ಧನ್ಯವಾದಗಳನ್ನ ಹೇಳ್ತೀನಿ. ನೀವು ಸಹ ಯಾವುದೇ ಮರಗಳನ್ನ ದಯವಿಟ್ಟು ಕಡಿಬೇಡಿ, ಪ್ರೀತಿ ಇರಲಿ ಮರ ಗಿಡಗಳ ಬಗ್ಗೆ, ನಮ್ಮ ಪ್ರಕೃತಿ ಬಗ್ಗೆ ಅಂತ ಹೇಳ್ತಾ ನಮಸ್ಕಾರ. ಸರ್, ಟೈಮ್ ಒಳ್ಳೆ ಟೈಮ್ ಅನ್ನೋದಕ್ಕೆ ಸಾಕ್ಷಿ ನೋಡಿ, ನಿಮ್ಮ ಹತ್ರ ಮಾತಾಡಿ ಹಿಂಗೆ ಫೋನ್ ಇಟ್ಟು ನನ್ನ ಮನೆ CCTV ಕ್ಯಾಮ್ರಾದಲ್ಲಿ ಮಾನಿಟ್ರಲ್ಲಿ ನೋಡಿದೆ, ಯಾರೋ ಪೊಲೀಸ್ ಎಲ್ಲ ಬಂದಿದ್ದಾರಲ್ಲ, ಯಾವುದೋ ವ್ಯಾನ್ ಎಲ್ಲ ಬಂತು ಅಂತ ನೋಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸು BBMP ಅವರೆಲ್ಲ ಬಂದುಬಿಟ್ಟಿದ್ರು ಸರ್. ಇನ್ನೊಂದು 10 ನಿಮಿಷ ನಾನು ಕೆಳಗಡೆ ಹೋಗೋದು ಲೇಟ್ ಮಾಡಿದ್ರು ಕಟ್ ಮಾಡಿಬಿಡ್ತಾಯಿದ್ರು ಸರ್. ಸೊ ಈ ಪುಣ್ಯ ಎಲ್ಲ ನಿಮಗೆ ಸೇರಬೇಕು ಸರ್, ಬಿಕಾಸ್ ಆಫ್ ಯುವರ್ ಸಜೆಷನ್ ಹೋಗಿ ಮೀಟಾಗಿ ತಡೆದು ಅವ್ರನ್ನ ದಯವಿಟ್ಟು ಬೇಡ ಅಂದೆ. ಅವರೆಲ್ಲ ಸರ್ 3 ದಿನದಿಂದನೇ ಕಂಪ್ಲೇಂಟ್ ಕೊಟ್ಟಿದ್ರಿ, ಆ್ಯಕ್ಚುಲಿ ನಾವು ಸಾರಿ ಕೇಳಬೇಕು, ಸ್ವಲ್ಪ ಮಳೆ ಅದೆಲ್ಲ ಇತ್ತು ಬರೋದಕ್ಕಾಗಲಿಲ್ಲ, ಸೊ ಈಗ ಬಂದಿದ್ದೀವಿ ಕಟ್ ಮಾಡ್ತೀವಿ ಅಂದರು. ದಯವಿಟ್ಟು ಕಟ್ ಮಾಡಿಬಿಡಿ, ಒಂದೇ ಒಂದು ಎಲೆನೂ ಕಟ್ ಮಾಡಿಬಿಡಿ, ಕ್ಷಮೆ ಇರಲಿ ಅಂತ ಹೇಳಿ ಅವ್ರಿಗೂ ನಾನು ರೀಸನ್ ಹೇಳಿದೆ. ಸೊ ಅವಳು ನಮ್ಗೆ ಉಸಿರು ಕೊಟ್ಟು ಕಾಪಾಡ್ತಾರಂತ ತಾಯಿ, ದಯವಿಟ್ಟು ಬೇಡ ಕಟ್ ಮಾಡಿಬಿಡಿ, ಇದು ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲ್ಲ ನನ್ನ ಕುಟುಂಬಕ್ಕೂ ಒಳ್ಳೇದಾಗಲ್ಲ, ಬಿಟ್ಬಿಡಿ ಅವಳನ್ನು, ಹೇಗಿದ್ದಾಳೆ ಹಾಗೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ಸಾಧ್ಯ ಆದರೆ ಇಲ್ಲೊಂದು ಬ್ಯಾರಿಕೇಡ್ ತಂದು ಹಾಕ್ಬಿಡಿ, ಅಷ್ಟು ಬಿಟ್ಟು ಜನ ಓಡಾಡೋದು ಗಾಡಿಗಳು ಓಡಾಡೋದು ಮಾಡ್ಕೊಳ್ತಾರೆ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ತುಂಬ ಖುಷಿಯಾದರು ಸರ್, ಅವರು ತುಂಬ ಖುಷಿಯಾದರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಇದು ನಿಮ್ಮಿಂದ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸರ್, ಲವ್ ಯು. ಅದೇನಪ್ಪಿ ನಟ ಅಂದರೆ ನಟನ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದೀಯಪ್ಪ ನೀನು, ಒಂದು ಸಾಹಿತ್ಯ ಪ್ರಿಯ ಸಾಹಿತಿ, ಬರೆಯುವ ಶಕ್ತಿ ಇದೆ, ಓದುವ ಶಕ್ತಿ ಇದೆ, ಮತ್ತು ಕಷ್ಟಪಟ್ಟು ಮೇಲೆ ಬಂದಿದೀಯ, ಒಳ್ಳೆಯ ದೇಹ ಸಾಮುದ್ರಿಕೆಯನ್ನು ಹೊಂದಿದೀಯ, ಒಳ್ಳೆಯ ದೇಹ ಲಕ್ಷಣವನ್ನು ಹೊಂದಿದೀಯ, ಮತ್ತು ಸೌಮ್ಯತೆ ಸಾಧುತ್ವ ಪ್ರೀತಿ ಕ್ಷಮ ಕರುಣೆ ಸಹನೆ ಎಲ್ಲ ಹೊಂದಿದೀಯ. ಶೇಕ್ಸ್ಪಿಯರ್ ಹೇಳ್ತಾನೆ, ನಟ ನಟನೆಯಿಂದ ಸಂಪಾದನೆ ಒಂದೇ ಅಲ್ಲ, ಹಣ ಸಂಪಾದನೆ ಒಂದೇ ಅಲ್ಲ, ಜನ ಸಂಪಾದನೆ ಮಾಡಬೇಕು, ಯುವಕರಿಗೆ ದಾರಿ ತೋರಿಸ್ಬೇಕು ಅಂತ, ಯುವಕರ ದಾರಿ ತಪ್ಪಿಸಬೇಕು ಅಂತಲ್ಲ. ಇದನ್ನು ನಮ್ಮ ಹಿಂದಿನ ಕಾಲದ ಸುಮಾರು 3000 ವರ್ಷದ ಹಿಂದಿನ ನಾಟಕಗಳಲ್ಲಿ ಕೂಡ ಸೂತ್ರಧಾರರು ನಟ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ. ಆ ಎಲ್ಲ ಲಕ್ಷಣಗಳು ನಿನ್ನಲ್ಲಿದೆ, ಸ್ವಯಂ ಶಕ್ತಿಯಿಂದ ಯಾರ ಸಹಾಯವೂ ಇಲ್ಲದೆ ನೀನು ಹೇಳ್ಬೋದು ನನಗೆಲ್ಲ ಸಹಾಯ ಮಾಡಿದ್ದಾರೆ ಅಂತ. ಆ ರೀತಿಯಲ್ಲ, ಯಾರ ಹೆಸರನ್ನು ಬಳಸದೆ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಮೇಲೆ ಬಂದೆ, ಇವತ್ತು ವಿಶ್ವದ ಮಟ್ಟಕ್ಕೆ ಹೋಗ್ತಾ ಇದೀಯಾ, ಹಾಲಿವುಡ್ ಲೆವೆಲಲ್ಲಿ ಕನ್ನಡದ ಪಿಕ್ಚರ್ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿತ್ವ ಆಗ್ತಾ ಇದೀಯಾ ಅಂತ ಕೇಳಿ ಸಂತೋಷ ಆಯಿತು. ಬಟ್ ಅವೆಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ನೀನು ವೃಕ್ಷನ ರಕ್ಷಿಸಿದ್ದು ಗ್ರೇಟ್ ಬಿಡಪ್ಪಿ, ಮೈ ರೋಮಾಂಚನವಾಯಿತು, ಧನ್ಯವಾದ ಪ್ರೇಮ್, ಧನ್ಯವಾದ. ನಿನ್ನಂಥ ನಟ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮೆಲ್ಲರ ಪುಣ್ಯ ಕಣಪ್ಪಿ, ಪುಣ್ಯ.